ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನಗೆ ನೀವು ತುಂಬ ದಿನದಿಂದ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ, ಸ್ಮೂದೀಸ್ ರೆಸಿಪೀಸ್ನ ತೋರಿಸಿ, ಹಾಗೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯುವಂತಹ ಹೆಲ್ದಿ ಜ್ಯೂಸ್ ರೆಸಿಪೀಸ್ನ ತೋರಿಸಿ ಅಂತ ಹೇಳಿ. ನನಗೆ ಎರಡೂ ವಿಡಿಯೋನ ಒಂದರಲ್ಲೇ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ಇವತ್ತು ಸ್ಮೂದೀಸ್ ರೆಸಿಪೀಸ್ನ ತೋರಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾನು ಪ್ರತಿದಿನ ಮನೇಲಿ ಯಾವ ಥರ ಸ್ಮೂದಿಗಳನ್ನ ಮಾಡ್ಕೊತೀನೋ ಅದೇ ಥರ ಸ್ಮೂದೀಸ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನಾನಿವತ್ತು ಯಾವುದೇ ಕಾಸ್ಟ್ಲಿ ಫ್ರೂಟ್ಸ್ ಇರ್ಬೋದು ಅಥವಾ ಕಾಸ್ಟ್ಲಿ ನಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸ್ಮೂದಿ ಮಾಡ್ತಾ ಇಲ್ಲ. ನಾವು ಪ್ರತಿದಿನ ಮನೇಲಿ ಏನೇನೆಲ್ಲ ತರಕಾರಿ ಹಾಗೆ ಹಣ್ಣುಗಳನ್ನ ಉಪಯೋಗಿಸ್ತೀವಿ ನೋಡಿ, ಅದನ್ನೇ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಹೆಲ್ದಿ ಸ್ಮೂದಿ ಮಾಡ್ಕೊಳ್ಬೋದು. ಮೊದಲಿಗೆ ನಾನು ಯಾಕೆ ಸ್ಮೂದಿಗಳನ್ನ ಮಾಡ್ಕೊತೀನಿ ಅಂತ ಹೇಳ್ಬಿಡ್ತೀನಿ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಉಪ್ಪು ಖಾರ ಇರೋ ತಿಂಡಿಗಳನ್ನೆಲ್ಲ ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗೆ ವೆಜಿಟೇಬಲ್ ಸ್ಯಾಲಡ್ ಇರ್ಬೋದು, ಸ್ಮೂದಿ ಆಗಿರ್ಬೋದು, ಇವಂದ್ರೆ ನನಗೆ ತುಂಬಾ ಇಷ್ಟ ಆಗ್ತವೆ. ಕೆಲವೊಮ್ಮೆ ನಾನು ನನ್ನ ಹಸ್ಬೆಂಡ್ಗೆ ಸಪ್ರೇಟ್ ಅಡುಗೆ, ನನಗೆ ಸಪ್ರೇಟ್ ಮಾಡ್ಕೊತಾ ಇರೋದ್ರಿಂದ ಟೈಮಾಗಿ ಹೋಗ್ಬಿಡುತ್ತೆ. ಆವಾಗ ಅರ್ಜೆಂಟಲ್ಲಿ ಏನಾದರೂ ನಾನು ಕ್ವಿಕ್ಕಾಗಿ ಮಾಡ್ಕೊಳ್ಬೇಕು ಅಂದರೆ ಸ್ಮೂದೀಸ್ನೇ ನಾನು ಮಾಡ್ಕೊಳ್ಳೋದು. ವೆಜಿಟೇಬಲ್ ಸ್ಯಾಲಡ್ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ವರ್ಕಿಂಗ್ ವುಮೆನ್ಸ್ಗಾಗಿರ್ಬೋದು ಅಥವಾ ಹೋಮ್ ಮೇಕರ್ಗಾಗಿರ್ಬೋದು, ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಆಸೆ ಇರುತ್ತೆ. ಆದರೆ ಮನೆ ಕೆಲಸಗಳು, ಹೊರಗಡೆ ಕೆಲಸಗಳು, ಈ ಥರ ಕೆಲಸದ ಬಿಸಿಲಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿಬಿಡ್ತೀವಿ. ನಾವು ಎಷ್ಟೇ ಕೆಲಸದ ಬಿಸಿಲಿದ್ದರೂ ಕೂಡ ವೆಯ್ಟ್ ಲಾಸ್ ಮಾಡೋದು ತುಂಬಾ ಈಸಿ ಅಂತಲೇ ನಾನು ಹೇಳ್ತೀನಿ. ಅದು ಯಾವ ಥರ ಅಂತ ಹೇಳಿ ನಾನು ಮುಂದೆ ಬರೋ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ಸದ್ಯಕ್ಕೆ 6 ದಿನಕ್ಕೆ ಆಗೋ ಥರ ವೆಯ್ಟ್ ಲಾಸ್ ಸ್ಮೂದಿ ಯಾವ ಥರ ಮಾಡೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಬೆಳಗ್ಗೆ ಎದ್ದ ತಕ್ಷಣ ಯಾವುದಾದ್ರೂ ಒಂದು ಡೀಟಾಕ್ಸ್ ಡ್ರಿಂಕ್ ಇರ್ಬೋದು ಅಥವಾ ಹೆಲ್ದಿ ಜ್ಯೂಸ್ ಇರ್ಬೋದು ಕುಡಿದು ನಂತರ ಟಿಫನ್ಗೆ ಸ್ಮೂದೀಸ್ನ ತಗೊಳ್ಬೇಕು. ಇವತ್ತು ಮಾಡ್ತಿರೋ ಪ್ರತಿಯೊಂದು ಸ್ಮೂದಿಯಲ್ಲೂ ಕೂಡ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ನಮ್ಮ ವೆಯ್ಟ್ ಲಾಸ್ಗಾಗಿರ್ಬೋದು ಅಥವಾ ನಮ್ಮ ಸ್ಕಿನ್ಗಾಗಿರ್ಬೋದು, ನಮ್ಮ ಹೇರ್ ಗ್ರೋತ್ಗಾಗಿರ್ಬೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಪ್ರತಿಯೊಂದು ಸ್ಮೂದಿಯಲ್ಲೂ ಕೂಡ ಫೈಬರ್ ಇರುತ್ತೆ, ಗುಡ್ ಫ್ಯಾಟ್ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ, ಹಾಗೆ ಒಮೇಗಾ 3 ಫ್ಯಾಟಿ ಆ್ಯಸಿಡ್ ಕೂಡ ಇರುತ್ತೆ. ಟೋಟಲ್ಲಾಗಿ ಹೇಳಬೇಕು ಅಂದರೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ನಾವು ಹೇಳ್ಬೋದು. ಹಾಗೆ ನೀವು ತುಂಬ ಸಲ ಕಮೆಂಟ್ ಮೂಲಕ ಕೇಳ್ತಾ ಇರ್ತೀರಾ, ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿ, ಹಾಗೆ ಹೇರ್ ಕೇರ್ ಬಗ್ಗೆ ಒಂದು ವಿಡಿಯೋ ಮಾಡಾಕಿ ಅಂತ ಹೇಳಿ. ನಾನು ನನ್ನ ಸ್ಕಿನ್ಗಾಗಿರ್ಬೋದು, ನನ್ನ ಹೇರ್ಗಾಗಿರ್ಬೋದು ಯಾವುದೇ ಥರ ಕ್ರೀಮ್ಗಳನ್ನಾಗಲಿ, ಶಾಂಪುಗಳನ್ನಾಗಲಿ ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನಾಗಲಿ ಅಪ್ಲೈ ಮಾಡೋದು ತುಂಬಾ ಕಡಿಮೆ ಅಂತಲೇ ಹೇಳ್ತೀನಿ. ನಾವು ನಮ್ಮ ಸ್ಕಿನ್ಗೆ, ನಮ್ಮ ಹೇರ್ಗೆ ಎಕ್ಸ್ಟರ್ನಲ್ಲಾಗಿ ಏನೇ ಕ್ರೀಮ್ಗಳು, ಏನೇ ಶಾಂಪೂನ ಅಪ್ಲೈ ಮಾಡಿದ್ರೂ ಕೂಡ ಅದರಿಂದ ನಮಗೆ ಬೆನಿಫಿಟ್ ಸಿಗೋದು ಬರೀ ಒಂದು 10-15% ಅಂತ ಮಾತ್ರ ಹೇಳ್ಬೋದು. ಆ ಶಾಂಪೂ ಕ್ರೀಮ್ಗಳಿಗೆಲ್ಲ ನಾವು ದುಡ್ಡು ವೇಸ್ಟ್ ಮಾಡೋದ್ರ ಬದಲು ನಾವು ನಮ್ಮ ದೇಹಕ್ಕೆ ಯಾವ ಥರ ಊಟ ತೊಗೊಳ್ತೀವಿ, ತಿಂಡಿ ತಿಂತೀವಿ ಅಥವಾ ಹಣ್ಣುಗಳನ್ನ ತೊಗೊಳ್ತೀವಿ ಅದ್ರ ಮೇಲೆ ಗಮನ ಹರಿಸಿದ್ರೆ ನಮ್ಮ ಸ್ಕಿನ್ ಆಗಿರ್ಬೋದು, ನಮ್ಮ ಹೇರ್ ಆಗಿರ್ಬೋದು ಅಥವಾ ನಮ್ಮ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ತೀನಿ. ಹಾಗೆ ನಾವು ಒಂದು ಕ್ರೀಮ್ ತೊಗೊಳ್ಬೇಕು ಅಂತ ಅಂದರೆ ಒಂದು 300-350 ರೂಪಾಯಿ ಆಗುತ್ತೆ. ಅದ್ರ ಬದಲು ಒಂದು 2 ಕೆಜಿ ಹಣ್ಣು ತೊಗೊಂಡು ತಿಂದರೆ ಅದರಲ್ಲಿ ಸಿಗುವಂತಹ ಬೆನಿಫಿಟ್ಗಿಂತ ಹೆಚ್ಚಾಗಿ ಇದರಲ್ಲಿ ನಾವು ಲಾಭ ಪಡ್ಕೊಳ್ಬೋದು. ಇದು ನನ್ನ ಅಭಿಪ್ರಾಯ ಅಷ್ಟೇ. ನಾನು ಇಷ್ಟು ವರ್ಷದಲ್ಲಿ ರೂಢಿ ಮಾಡ್ಕೊಂಡು ಬಂದಿರೋ ಅಭ್ಯಾಸ ಅಂತ ಕೂಡ ಹೇಳ್ಬೋದು. ನಮ್ಮನೆ ನೀವು ಈಗ ಚೆಕ್ ಮಾಡಿದ್ರು ಕೂಡ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳು ತುಂಬಾ ಕಡಿಮೆ ಸಿಗೋದು, ಹಾಗೆ ಹಣ್ಣು ತರಕಾರಿಗಳೇ ನಮ್ಮನೆ ಜಾಸ್ತಿ ಸಿಗೋದು ಅಂತಲೇ ಹೇಳ್ತೀನಿ. ಹಾಗೆ ಈ ಜ್ಯೂಸರ್ ಜಾರ್ ಬಗ್ಗೆ ಕೂಡ ನೀವು ತುಂಬ ಸಲ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ನೀವು ಯೂಸ್ ಮಾಡ್ತಾ ಇರೋದು ಯಾವ ಕಂಪ್ನಿದು, ವರ್ತ್ ಇದೆಯಾ, ನಾವು ಆರಾಮಾಗಿ ಬೈ ಮಾಡ್ಬೋದಾ ಅಂತ ಹೇಳಿ. ಇದನ್ನು ಆರಾಮಾಗಿ ನಾವು ತೊಗೊಳ್ಬೋದು. ನಾನು ಸುಮಾರು ಒಂದು 6-7 ತಿಂಗಳಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಂದೊಂದು ಸಲ ಸ್ಮೂದಿನೂ ಇದರಲ್ಲೇ ಮಾಡ್ಕೊತೀನಿ, ಹಾಗೆ ಚಟ್ನಿಗಿರ್ಬೋದು, ಸಾಂಬಾರ್ಗಿರ್ಬೋದು ಎಲ್ಲನೂ ನಾನು ಇದೇ ಜಾರಲ್ಲಿ ಮಾಡ್ತೀನಿ. ಯಾವುದೇ ಥರ ತೊಂದರೆ ಆಗಿಲ್ಲ ಇದುವರೆಗೂ, ಒಡೆದು ಹೋಗಿಲ್ಲ ಕೂಡ. ಇದು ಕೆಳಗಡೆ ಒಂದೊಂದು ಸಲ ಬೀಳ್ಸು ಇದ್ದೀನಿ ನಾನು, ಒಡೆದೋಗಿಲ್ಲ. ಆರಾಮಾಗಿ ನಾವು ಪರ್ಚೇಸ್ ಮಾಡ್ಬೋದು. ಹಾಗೆ ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ದುಡ್ಡು ಕೊಟ್ಟು ಬೈ ಮಾಡಿರುವಂಥದ್ದು. ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ, ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇನ್ ಕೇಸ್ ನಿಮಗೇನಾದರೂ ಬೇಕಾದರೆ ತೊಗೊಳ್ಬೋದು. ಮೊದಲಿಗೆ ಪಾಲಕ್ ಸ್ಮೂದಿನ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಪಾಲಕ್ ಸೊಪ್ಪು ನಮ್ಮ ಸ್ಕಿನ್ಗಾಗಿರ್ಬೋದು, ನಮ್ಮ ಕಣ್ಣಿಗಾಗಿರ್ಬೋದು ತುಂಬಾ ಒಳ್ಳೆಯದು. ಪಾಲಕಲ್ಲಿ ಯಾವ್ಯಾವ ವಿಟಮಿನ್ಸ್ ಇದೆ ಅಂತ ಹೇಳಿ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಬೋದು. ಪಾಲಕ್ ಸ್ಮೂದಿಗೆ ನಾನು 1 ಹಿಡಿಯಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಎಳೆ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಎಳೆ ತೊಗೊಳೋದ್ರಿಂದ ನಮಗೆ ಒಗ್ಗರು ಅಂತ ಅನಿಸಲ್ಲ, ಆರಾಮಾಗಿ ಸ್ಮೂದಿನ ಕುಡಿಬೋದು. ನಿಮಗೆ ಹಸಿ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಸ್ಮೂದಿ ಮಾಡೋದು ಇಷ್ಟ ಆಗಲ್ಲ ಅಂತ ಅಂದರೆ ಸೊಪ್ಪನ್ನ ಸ್ವಲ್ಪ ಸ್ಟೀಮ್ ಮಾಡಿಕೊಂಡು ಕೂಡ ಮಾಡ್ಕೊಳ್ಬೋದು. ಜೊತೆಗೆ ಒಂದು ಚಿಕ್ಕ ಸೀಬೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಚಿಯಾ ಸೀಡ್ಸ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಒಂದು ಬಾಳೆಹಣ್ಣು, 1 ಟೀಸ್ಪೂನ್ ಅಷ್ಟು ದಾಲ್ಚಿನಿ ಚಕ್ಕೆ ಪುಡಿ, 1 ಸ್ಪೂನು ದ್ರಾಕ್ಷಿ, ಹಾಗೆ 1 ಸ್ಪೂನು ಅಗಸೆ ಬೀಜ ತೊಗೊಂಡಿದ್ದೀನಿ.
ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ನೀಟಾಗಿ ತೊಳೆದು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಕಪ್ ಆಗೋವಷ್ಟು ಬಾಳೆಹಣ್ಣನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಜನ ಬಾಳೆಹಣ್ಣು ತಿಂದರೆ ದಪ್ಪ ಆಗಿಬಿಡ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಖಂಡಿತ ಇಲ್ಲ, ದಿನದಲ್ಲಿ ಒಂದು ಬಾಳೆಹಣ್ಣು ತಿಂದರೆ ನಾವು ಖಂಡಿತ ದಪ್ಪ ಆಗಲ್ಲ. ಅಗಸೆ ಬೀಜನ ನಾವು ನಮ್ಮ ಊಟದಲ್ಲಿ ಬಳಸ್ಕೊಳ್ಳೋದ್ರಿಂದ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆ ದ್ರಾಕ್ಷಿನ ನಾನು ಸ್ವೀಟ್ಗೋಸ್ಕರ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಬೇಡ ಅಂತ ಅಂದರೆ ದ್ರಾಕ್ಷಿನ ಸ್ಕಿಪ್ ಕೂಡ ಮಾಡ್ಬೋದು. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಅಥವಾ ಸಣ್ಣದಾಗಾದರೂ ಸರಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ದಾಲ್ಚಿನಿ ಚಕ್ಕೆ ಪುಡಿ ಹಾಕೋದ್ರಿಂದ ಇದು ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಬಾಳೆಹಣ್ಣಲ್ಲಿ ಸೋಡಿಯಂ ಕಡಿಮೆ ಇದ್ದು ಪೊಟಾಷಿಯಂ ಜಾಸ್ತಿ ಇರೋದ್ರಿಂದ ನಮ್ಮ ಹೃದಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಬಾಳೆಹಣ್ಣಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಡೈಜೆಷನ್ನ ಚೆನ್ನಾಗಾಗೋ ಥರ ಮಾಡುತ್ತೆ. ಡೈಜೆಷನ್ ಚೆನ್ನಾಗಾದರೆ ಆಟೋಮೆಟಿಕ್ಕಾಗಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕೂಡ ಆದಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಪೈನಾಪಲ್ ಸ್ಮೂದಿ. ಪೈನಾಪಲಲ್ಲೂ ಕೂಡ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ನಮ್ಮ ಫ್ಯಾಟ್ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಲೋ ಕ್ಯಾಲರಿ ಅಂತ ಕೂಡ ಹೇಳ್ಬೋದು. ಹಾಗೆ ಬ್ಲಡ್ ಕ್ಲಾತಿಂಗ್ನ ರೆಡ್ಯೂಸ್ ಕೂಡ ಮಾಡುತ್ತೆ. ಹೇಳ್ತಾ ಹೋದರೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಇವಾಗ ಪೈನಾಪಲ್ ಸ್ಮೂದಿ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬಿಡೋಣ. ಒಂದು ಕಪ್ ಅಷ್ಟು ಪೈನಾಪಲ್ ತೊಗೊಂಡಿದ್ದೀನಿ, ಒಂದು ಸ್ಪೂನ್ ಚಿಯಾ ಸೀಡ್ಸ್ ಬೇಕಾಗುತ್ತೆ, ಹಾಗೆ ಎರಡು ಡೇಟ್ಸ್ ತೊಗೊಂಡಿದ್ದೀನಿ, ಒಂದು ಅರ್ಧದಷ್ಟು ಕುಕುಂಬರ್ನ ಕಟ್ ಮಾಡಿಟ್ಕೊಂಡಿದ್ದೀನಿ, ಒಂದು ಸ್ಪೂನಷ್ಟು ಸೂರ್ಯಕಾಂತಿ ಬೀಜ ತೊಗೊಂಡಿದ್ದೀನಿ, ಹಾಗೆ ಬಾದಾಮ್ನ ರಾತ್ರಿನೇ ನೆನೆಸಿಟ್ಟಿದ್ದೆ, ಒಂದು 6-7 ಬಾದಾಮ್ ತೊಗೊಂಡಿದ್ದೀನಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಮೆಣಸು, 1/4 ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋ ಅರಶಿನ ಪುಡಿ ತೊಗೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಶುಂಠಿ. ಶುಂಠಿಯಿಂದ ಕೂಡ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಇದು ಒಬ್ಯಾಸಿಟಿನ ಕಡಿಮೆ ಮಾಡುತ್ತೆ, ಫ್ಯಾಟ್ ಬರ್ನ್ ಮಾಡುತ್ತೆ, ಹಾಗೆ ನಮಗೆ ಬೇಗ ಹಸಿವಾಗದೇ ಇರೋ ಥರ ಕೂಡ ಇದು ನೋಡ್ಕೊಳ್ಳುತ್ತೆ. ನಾವು ತಿಂದಿರೋ ಆಹಾರ ಕೂಡ ಬೇಗ ಡೈಜೆಷನ್ ಆಗೋ ಥರ ಇದು ನೋಡ್ಕೊಳ್ಳುತ್ತೆ. ಸೌತೆಕಾಯಿ ಕೂಡ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಬಾದಾಮ್ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಹೇರ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಈ ಸ್ಮೂದಿಗೆ ನಾವು ಎಳ್ನೀರನ್ನ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು. ನಾನು ನೀರು ಹಾಕ್ಕೊಂಡೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಎಳ್ನೀರು ಸಿಕ್ಕಿದ್ರೆ ಎಳ್ನೀರನ್ನ ಹಾಕ್ಕೊಂಡು ಕೂಡ ಗ್ರೈಂಡ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಪೈನಾಪಲ್ ಸ್ಮೂದಿ ಕೂಡ ರೆಡಿಯಾಗೋಯ್ತು. ಇದಕ್ಕೆ ಸ್ವಲ್ಪ ಗಾರ್ನಿಷಿಂಗ್ಗೆ ಅಂತ ಹೇಳಿ ನಾನು ಕುಂಬಳಕಾಯಿ ಬೀಜನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟಿಗೆ ಅಂತ ಸ್ವಲ್ಪ ಹನಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಜೇನುತುಪ್ಪ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ನಾನು ಬರೀ ಡೆಕೋರೇಷನ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ಸ್ವಲ್ಪ ಹನಿನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ನಾನು ವಾರದಲ್ಲಿ ಒಂದಿನನಾದರೂ ಸರಿ ಪೈನಾಪಲ್ ಸ್ಮೂದಿನ ತೊಗೊಳ್ತೀನಿ. ನೆಕ್ಸ್ಟ್ ಬಂದು ಬೀಟ್ರೂಟ್ ಆ್ಯಪಲ್ ಸ್ಮೂದಿ. ಬೀಟ್ರೂಟ್ ನಮ್ಮ ದೇಹದ ಕೆಟ್ಟು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ವೆಯ್ಟ್ ಲಾಸ್ಗೂ ಕೂಡ ಸಹಾಯ ಮಾಡುತ್ತೆ, ಹಾಗೆ ಕ್ಯಾಲ್ಶಿಯಂ ಕೊರತೆ ಬರದೇ ಇರೋ ಥರ ನೋಡ್ಕೊಳ್ಳುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಬೀಟ್ರೂಟ್ ಸ್ಮೂದಿ ಮಾಡ್ಕೊಳ್ಳೋಕ್ಕೆ ನಾನು 1 ಆ್ಯಪಲ್ ತೊಗೊಂಡಿದ್ದೀನಿ, ಹಾಗೆ 1 ಬೀಟ್ರೂಟ್ ತೊಗೊಂಡಿದ್ದೀನಿ. 2 ಸ್ಪೂನ್ ಆಗೋವಷ್ಟು ನಾನು ಮೊಸರು ಕೂಡ ತೊಗೊಳ್ತಾ ಇದ್ದೀನಿ. ಇದನ್ನು ನೀವು ಸ್ಕಿಪ್ ಮಾಡ್ಕೊಳ್ಬೋದು, ನಿಮ್ಮ ಇಷ್ಟ. ನಮಗೆ ಮೊಸರು ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇದೇ ಥರ ಮಾಡಬೇಕು ಅನ್ನೋ ಯಾವುದೇ ರೂಲ್ಸ್ ಕೂಡ ಇಲ್ಲ. ಹಾಗೆ 1 ಕಪ್ಪಷ್ಟು ನಾನು ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ. ದ್ರಾಕ್ಷಿ ಬೀಜ ಎಲ್ಲನೂ ತೆಗೆದು ತೊಗೊಳ್ಬೇಕು, ಇಲ್ಲಾಂದರೆ ಕಹಿ ಆಗೋಗ್ಬಿಡುತ್ತೆ, ಸ್ಮೂದಿನ ಕುಡಿಯೋಕ್ಕಾಗಲ್ಲ ನಮಗೆ. ಇದ್ರ ಜೊತೆಗೆ ನಾನು 1/2 ಸ್ಪೂನಷ್ಟು ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ, 1/2 ಸ್ಪೂನಷ್ಟು ಕಲ್ಲಂಗಡಿ ಹಣ್ಣಿನ ಬೀಜ ತೊಗೊಂಡಿದ್ದೀನಿ, ಹಾಗೆ 1/2 ಸ್ಪೂನಷ್ಟು ಅಗಸೆ ಬೀಜ ಕೂಡ ತೊಗೊಂಡಿದ್ದೀನಿ. ಸ್ವೀಟಿಗೆ ಅಂತ 1 ಸ್ಪೂನ್ ಆಗೋವಷ್ಟು ಜೇನುತುಪ್ಪ ಕೂಡ ಬಳಸ್ಕೊಳ್ತಾ ಇದ್ದೀನಿ. ಫ್ಲೇವರ್ಗೆ ಅಂತ ದಾಲ್ಚಿನಿ ಚಕ್ಕೆ ಪುಡಿ ಕೂಡ 1 ಟೀಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸರ್ ಜಾರ್ಗೆ ಕಟ್ ಮಾಡಿಟ್ಕೊಂಡಿರುವಂತಹ ಬೀಟ್ರೂಟ್ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಆ್ಯಪಲ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ದಿನದಲ್ಲಿ 1 ಸೇಬಿನಣ್ಣಾದರೂ ತಿನ್ನಬೇಕಂತೆ. 1 ಸೇಬು ತಿನ್ನೋದ್ರಿಂದ ಡಾಕ್ಟರಿಂದ ನಾವು ಆದಷ್ಟು ದೂರ ಇರ್ಬೋದು ಅಂತ ದೊಡ್ಡವ್ರು ಹೇಳ್ತಾರೆ. ಆದಷ್ಟು ಹಣ್ಣು ತರಕಾರಿನ ನಾವು ಜಾಸ್ತಿ ತಿನ್ನೋದನ್ನ ರೂಢಿ ಮಾಡ್ಕೊಳ್ಳೋಣ ಅಲ್ವಾ. ಹಾಗೆ ಇದಕ್ಕೆ 1/2 ಗ್ಲಾಸಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಸಣ್ಣದಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಬೀಟ್ರೂಟ್ ಸ್ಮೂದಿ ರೆಡಿಯಾಗಿ ಹೋಗ್ಬಿಡುತ್ತೆ. ನನ್ನ ಫೇವ್ರೇಟ್ ಸ್ಮೂದಿ ಅಂತಲೂ ನಾನು ಹೇಳ್ತೀನಿ. ನನಗೆ ಸ್ಮೂದಿ ಅಂದರೆ ತುಂಬಾ ಇಷ್ಟ, ಕಲರ್ಫುಲ್ಲಾಗೂ ಇರುತ್ತೆ, ಹಾಗೆ ನಮ್ಮ ಹೆಲ್ತ್ಗೂ ತುಂಬಾ ಒಳ್ಳೆಯದು, ಫ್ಯಾಟ್ನ ರೆಡ್ಯೂಸ್ ಮಾಡೋಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಲಾಸ್ಟಲ್ಲಿ ಸ್ವಲ್ಪ ವಾಟರ್ಮೆಲನ್ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಗಾರ್ನಿಷಿಂಗ್ಗೆ ಅಂತ. ಹನಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ತುಂಬ ರುಚಿಯಾದ ಹಾಗೆ ಕಲರ್ಫುಲ್ಲಾದ ಬೀಟ್ರೂಟ್ ಸ್ಮೂದಿ ರೆಡಿಯಾಗೋಯ್ತು. ಹಾಗೆ ಇವಾಗ ಮಖಾನ ಸ್ಮೂದಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮಖಾನ ಕೂಡ ನಮ್ಮ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಪೊಟಾಷಿಯಂ ಜಾಸ್ತಿ ಇದ್ದು ಸೋಡಿಯಂ ಕಡಿಮೆ ಇರೋದ್ರಿಂದ ನಮ್ಮ ಬಿ ಪಿ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು.
ಇದ್ರಲ್ಲಿ ಕೂಡ ಫೈಬರ್ ಜಾಸ್ತಿ ಇರೋದ್ರಿಂದ ಡೈಜೆಷನ್ಗೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು. ಮೇನ್ ಏನಪ್ಪ ಅಂತ ಅಂದ್ರೆ ಮಕಾನ ಸ್ಮೂದಿ ತಗೊಳ್ಳೋದ್ರಿಂದ ನಮ್ಗೆ ಬೇಗ ಹಶ್ವಾಗಲ್ಲ, ನಮ್ ಬೋನ್ಸ್ಗಾಗಿರ್ಬೋದು ನಮ್ ಸ್ಕಿನ್ಗಾಗಿರ್ಬೋದು ತುಂಬಾನೇ ಒಳ್ಳೇದು ಅಂತಾನೂ ಸಹ ಹೇಳ್ಬೋದು. ಮೊದಲಿಗೆ ನಾನು 1 ಕಪ್ ಅಷ್ಟು ಮಕಾನನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಕಾನನ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳದೆ ಕೂಡ ನಾವು ಸ್ಮೂದಿ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಬೇಗ ಗ್ರೈಂಡ್ ಆಗಲಿ ಅಂತ ಹೇಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 7 to 8 ಗೋಡಂಬಿ ತಗೊಳ್ತಾ ಇದ್ದೀನಿ. 1 2 spoon ಆಗುವಷ್ಟು ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, ಹಾಗೆ ಕಲ್ಲಂಗಡಿ ಬೀಜ ಮತ್ತು ಫ್ಲಾಕ್ ಸೀಡ್ಸ್ನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚಿಟಪಟ ಅನ್ನಬೇಕು, ಅಲ್ಲಿವರೆಗೂ ಬಿಸಿ ಮಾಡ್ಕೊಂಡ್ರೆ ಸಾಕು. 1 2 ನಿಮಿಷ ಬಿಸಿ ಮಾಡ್ಕೊಳ್ಳಿ, ಬೇಗನೆ ಆಗೋಗ್ಬಿಡತ್ತೆ. ಇವಾಗ 1 2 spoon ಆಗುವಷ್ಟು ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ನಟ್ಸು, ಅದನ್ನು ತೊಗೊಂಡಿದ್ದೀನಿ. ಹಾಗೆ 1 10 to 12 ಬಾದಾಮ್ನ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ತಗೊಂಡಿದ್ದೀನಿ. 1 spoon ಆಗುವಷ್ಟು ಚಿಯಾ ಸೀಡ್ಸ್ ಬೇಕಾಗುತ್ತೆ. ಚಿಯಾ ಸೀಡ್ಸ್ನೂ ಕೂಡ ನಾನು ನೀರಲ್ಲಿ ನೆನೆಸಿಟ್ಬಿಟ್ಟಿದ್ದೀನಿ, 6 ಸ್ಮೂದಿಗಳಿಗೆ ಬೇಕಲ್ವಾ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ನೆನೆಸಿಟ್ಟಿದ್ದೀನಿ. 1/2 cup ಗ್ರೀನ್ ಗ್ರೇಪ್ಸ್ ಮತ್ತು 1 apple ತೊಗೊಂಡಿದ್ದೀನಿ, ಜೊತೆಗೆ 1/2 cup ಆಗುವಷ್ಟು ಕೋಕೋನಟ್ ಮಿಲ್ಕ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಕೋಕೋನಟ್ ಮಿಲ್ಕ್ ಇಲ್ಲ ಅಂದರೆ ಬರೀ ನೀರು ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು, ಇದೇ ಬೇಕು ಅಂತ ಏನಿಲ್ಲ. ಇವಾಗ ಜಾರ್ಗೆ ನಾನು ಮಕಾನ ಹಾಕ್ಕೊಳ್ತಾ ಇದ್ದೀನಿ. ಈ ಸ್ಮೂದಿ ಕೂಡ ತುಂಬಾ ರುಚಿಯಾಗಿರುತ್ತೆ, ಇದನ್ನು ನಾವು ಮಕ್ಕಳಿಗೂ ಕೂಡ ಕೊಡ್ಬೋದು, ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆ ನಾವು ತಿಂಡಿ ಮಾಡೋದ್ರ ಬದಲು ಇದೊಂದು ಗ್ಲಾಸ್ ಸ್ಮೂದಿ ತೊಗೊಂಡ್ರೆ ಸಾಕು, ನಮ್ಗೆ ಮಧ್ಯಾಹ್ನವರೆಗೂ ಖಂಡಿತ ಹಶ್ವಾಗಲ್ಲ, ಹಾಗೆ ನಾವು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸ್ವೀಟಿಗೆ ಅಂತ ನಾನು ಸ್ವಲ್ಪ ಹನಿ ಹಾಕ್ಕೊಳ್ತಾ ಇದ್ದೀನಿ. 1 spoon ಆಗುವಷ್ಟು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಸ್ವಲ್ಪ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು, ನಾವೇನಾದರೂ ಮಕ್ಕಳು ಕೊಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಸಣ್ಣದಾಗಿ ಗ್ರೈಂಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇವಾಗ 1 spoon ಅಷ್ಟು ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಗ್ರೈಂಡ್ ಮಾಡಿಕೊಂಡಿರುವಂತಹ ಮಕಾನ ಸ್ಮೂದಿನ ಇದಕ್ಕೆ ಸೇರಿಸ್ಕೊಂಡು ಲಾಸ್ಟಲ್ಲಿ ಗಾರ್ನಿಷಿಂಗೆ ಅಂತ ಒಂದು ಸ್ವಲ್ಪ ಚಿಯಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮಿಷ್ಟ ಹಾಕ್ಕೊಂಡ್ರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಚಿಯಾ ಸೀಡ್ಸ್ನ ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ತಂಪು ಅಂತ ಹೇಳ್ಬೋದು, ಹಾಗೆ ನಮ್ಮ ವೆಯ್ಟ್ ಲಾಸ್ಗೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ. ಇವಾಗ 5ನೇ ಸ್ಮೂದಿ ಕ್ಯಾರೆಟ್ ಮತ್ತು ಓಟ್ಸ್ ಹಾಕ್ಕೊಂಡು ಒಂದು ಒಳ್ಳೆ ಸ್ಮೂದಿನ ನಾವು ರೆಡಿ ಮಾಡ್ಕೊಳ್ಬೋದು. ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಓಟ್ಸ್ ಸ್ಮೂದಿ ಅನ್ನೋದು ಬೆಸ್ಟ್ ಅಂತ ಕೂಡ ಹೇಳ್ಬೋದು. ನಮ್ಮ ವೆಯ್ಟ್ ಲಾಸ್ ಮಾಡೋಕ್ಕೆ ಓಟ್ಸ್ ತುಂಬಾ ಸಹಾಯ ಮಾಡುತ್ತೆ, ನಮ್ಮ ಡೈಜೆಷನ್ ಸಿಸ್ಟಮ್ನು ಕೂಡ ತುಂಬ ಚೆನ್ನಾಗಿಟ್ಟಿರುತ್ತೆ. ಇದಕ್ಕೆ 2 spoon ಆಗುವಷ್ಟು ಓಟ್ಸ್ ತೊಗೊಂಡಿದ್ದೀನಿ, ನೀರಲ್ಲಿ 1 15 ನಿಮಿಷ ನೆನೆಸಿಡಬೇಕು. ರಾತ್ರಿನೇ ನೆನೆಸಿಟ್ಟರೂ ಕೂಡ ತೊಂದರೆ ಏನಿಲ್ಲ, ಆದರೆ ನಾವು ಅರ್ಜೆಂಟಲ್ಲಿ ಮಾಡ್ಕೊತೀವಿ ಅಂದರೆ 1 15 ನಿಮಿಷನಾದ್ರೂ ನೆನೆಸಿಟ್ಟಿರಬೇಕು. ಇದಕ್ಕೆ 1 cup ಆಗುವಷ್ಟು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಕೂಡ ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು, ನಮ್ಮ ಬ್ರೈನ್ ಹೆಲ್ತ್ನ ತುಂಬ ಚೆನ್ನಾಗಿಟ್ಟಿರುತ್ತೆ, ನಮ್ಮ ಬ್ಲಡ್ ಶುಗರ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ದಾಳಿಂಬೆ ಹಣ್ಣು 1 2 spoon ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 1/2 spoon ಆಗುವಷ್ಟು ವಾಟರ್ ಮಿಲನ್ ಸೀಡ್ಸ್, ಹಾಗೆ 1/2 spoon ಆಗುವಷ್ಟು ಕುಂಬಳಕಾಯಿ ಬೀಜ ಕೂಡ ತೊಗೊಂಡಿದ್ದೀನಿ. ಹಾಗೆ ಫ್ಲೇವರ್ಗೆ ಅಂತ 1/5 ಎಲೆಯಷ್ಟು ಪುದೀನ ತೊಗೊಂಡಿದ್ದೀನಿ. ಪುದೀನ ಕೂಡ ನಮ್ಮ ಡೈಜೆಷನ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. 1/2 glass ನೀರು ಹಾಕ್ಕೊಂಡು ಸ್ವಲ್ಪ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಮತ್ತು ಆ್ಯಪಲ್ ಎರಡರಲ್ಲೂ ಕೂಡ ಸ್ವೀಟ್ ಇರೋದ್ರಿಂದ ನಾನು ಇದಕ್ಕೆ ಎಕ್ಸ್ಟ್ರಾ ಸ್ವೀಟ್ನ ಏನೂ ಆ್ಯಡ್ ಮಾಡೋಕ್ಕೋಗಿಲ್ಲ. ನಿಮಗೇನಾದರೂ ಸ್ವೀಟ್ ಬೇಕು ಅಂದರೆ 1/2 dates ಕೂಡ ಸೇರಿಸ್ಕೊಳ್ಬೋದು. ಒಣ ಖರ್ಜೂರ ಬೇಡ, ಹಸಿ ಖರ್ಜೂರ ತೊಗೊಂಡ್ರೆ ಸ್ವೀಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇವಾಗ ಮಧ್ಯದಲ್ಲಿ ಸ್ವಲ್ಪ ಚಿಯಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಗಾರ್ನಿಷಿಂಗು ಕೂಡ ನಾನು ಸ್ವಲ್ಪ ಚಿಯಾ ಸೀಡ್ಸ್ನ ಹಾಕ್ಕೊಳ್ತೀನಿ. ಹಾಗೆ ಹೇಳ್ದಾಗೆ ಚಿಯಾ ಸೀಡ್ಸ್ ನಮ್ಮ ದೇಹಕ್ಕೆ ತುಂಬಾ ತಂಪು. 10 ನಿಮಿಷದಲ್ಲಿ ಕ್ಯಾರೆಟ್ ಹಾಗೆ ಓಟ್ ಸ್ಮೂದಿ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ. ನೀವು ಇದನ್ನು ಖಂಡಿತ ಮನೇಲಿ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಥರ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಥರ ರಾಗಿ ಆ್ಯಪಲ್ ಸ್ಮೂದಿನ ಮಾಡೋದನ್ನ ನೋಡ್ಕೊಂಡು ಬಿಡೋಣ. ರಾಗಿನ ನಾವು ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ, ರಾಗಿ ಮುದ್ದೆ ತಿನ್ನಲ್ಲ, ಹಾಗೆ ರಾಗಿ ಗಂಜಿನೂ ಕುಡಿಯಲ್ಲ. ಅಂಥವರು ರಾಗಿ ಸ್ಮೂದಿನಾದರೂ ಮಾಡ್ಕೊಂಡು ಕುಡೀರಿ, ತುಂಬಾ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ಬೋದು. ನಮ್ಮ ವೆಯ್ಟ್ ಲಾಸ್ಗಿರ್ಬೋದು ಅಥವಾ ನಮ್ಮ ದೇಹನ ಆದಷ್ಟು ತಂಪಾಗಿಡೋಕ್ಕೆ ರಾಗಿ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ನಾವು ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಸರ್ಕಸ್ ಮಾಡ್ತಾ ಇರ್ತೀವಿ, ಅದು ಇದು ಫುಡ್ ತಿಂತಿರ್ತೀವಿ, ಅದ್ರ ಜೊತೆಗೆ ನಾವು ರಾಗಿನ ಬಳಸೋದ್ರಿಂದ ಕೂಡ ನಮ್ಮ ವೆಯ್ಟ್ ಲಾಸ್ ತುಂಬಾ ಬೇಗ ಆಗುತ್ತೆ ಅಂತ ಹೇಳ್ಬೋದು. ನಾನು ರಾತ್ರಿನೇ 1 2 spoon ಆಗುವಷ್ಟು ರಾಗಿ ಹಿಟ್ಟಿಗೆ ನೀರು ಹಾಕಿ ಚೆನ್ನಾಗಿ ಗಂಜಿ ಥರ ಮಾಡಿಕೊಂಡು ಎತ್ತಿಟ್ಟಿದ್ದೆ. ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಬೆಳಗ್ಗೆನೇ ಗಂಜಿ ಮಾಡಿಕೊಂಡು ಕೂಡ ಸ್ಮೂದಿ ಮಾಡ್ಕೊಳ್ಬೋದು, ಇಲ್ಲ ರಾತ್ರಿನೇ ಮಾಡಿಟ್ಟಿದ್ರು ಕೂಡ ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು. ಇವಾಗ 1 mixer jar ರಾಗಿ ಗಂಜಿನ ಹಾಕ್ಕೊಳ್ತಾ ಇದ್ದೀನಿ. 1 apple ಹಾಕ್ಕೊಳ್ತಾ ಇದ್ದೀನಿ. 1/6 to 7 ಬಾದಾಮಿನೂ ಕೂಡ ಸಿಪ್ಪೆ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1/2 spoon ಅಷ್ಟು ಅಗಸೆ ಬೀಜ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ.
ಸ್ವೀಟಿಗೆ ಅಂತ ಒಂದೆರಡು ಡೇಟ್ಸ್ ಹಾಕೊಳ್ತಾ ಇದ್ದೀನಿ. ಬೀಜ ತೆಗೆದು ಹಾಕೊಳ್ಬೇಕು, ಇಲ್ಲಾಂದರೆ ಮಿಕ್ಸಿ ಜಾರ್ ಹಾಳಾಗಿ ಹೋಗ್ಬಿಡುತ್ತೆ. ಒಂದು ಟೀ ಸ್ಪೂನಷ್ಟು ಚಕ್ಕೆ ಪುಡಿ ಹಾಕೊಳ್ತಾ ಇದ್ದೀನಿ. ಇದು ಫ್ಲೇವರ್ಗೆ ಅಂತ ಅಷ್ಟೇ, ನಮ್ಮ ಫ್ಯಾಟ್ ಕೂಡ ಕಂಟ್ರೋಲ್ ಮಾಡುತ್ತೆ ಆಗಲೇ ಹೇಳ್ದಂಗೆ. ಒಂದು ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕೊಳ್ತಾ ಇದ್ದೀನಿ. ನಾನಿವಾಗ ರುಬ್ಬಕ್ಕೆ ಚಿಯಾ ಸೀಡ್ಸ್ ಹಾಕೊಳ್ತಾ ಇದ್ದೀನಿ. ರುಬ್ಕೊಳ್ಳಬೋದು, ಹಾಗೆ ಸ್ಮೂದಿ ಎಲ್ಲ ಮಾಡಾದಮೇಲೆ ಲಾಸ್ಟಲ್ಲಿ ಕೂಡ ಹಾಕೊಳ್ಬೋದು, ನಮ್ಮ ಇಷ್ಟ. ಇವಾಗ ಒಂದು ಎರಡು ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೇಗನೆ ನುಣ್ಣಗಾಗಿ ಹೋಗ್ಬಿಡುತ್ತೆ, ಜಾಸ್ತಿ ಟೈಮೇನು ತೊಗೊಳೋದಿಲ್ಲ. ಹಾಗೆ ನೀವು ನೋಡ್ತಿರ್ಬೋದು, ನಾನಿವತ್ತು ಮಾಡಿರೋ ಹಾರ್ ಸ್ಮೂದಿನೂ ಕೂಡ ಇದೇ ಜ್ಯೂಸರ್ ಗ್ರೈಂಡರಲ್ಲಿ ಮಾಡಿದ್ದೀನಿ. ಒಂದು ಸ್ವಲ್ಪ ಕೂಡ ಏನೂ ತೊಂದರೆ ಆಗಿಲ್ಲ, ತುಂಬಾ ಚೆನ್ನಾಗಿ ಗ್ರೈಂಡ್ ಆಯಿತು. ನೀವು ಕೂಡ ಖಂಡಿತ ತಗೊಳ್ಳಿ, ನಾನು ರೆಫರ್ ಮಾಡ್ತೀನಿ ಕೂಡ. ಲಾಸ್ಟಲ್ಲಿ ಸ್ವಲ್ಪ ಕಡಲೆ ಬೀಜನ ಹುರಿದು ಹಾಕೊಳ್ತಾ ಇದ್ದೀನಿ. ಇವಾಗ ರಾಗಿ ಸ್ಮೂದಿ ಕೂಡ ರೆಡಿ ಆಗೋಯಿತು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕುಡಿಯೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು. ಇವತ್ತು ನಾನು ಆರ್ ಸ್ಮೂದಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆರ್ ಸ್ಮೂದಿ ಕೂಡ ಕಂಪ್ಲೀಟಾಗಿ ರೆಡಿಯಾಗಿದೆ. ಆಮೇಲೆ ಯಾರೂ ತಪ್ಪಾಗಿ ತಿಳ್ಕೊಂಡ್ಬೇಡಿ, ಇಷ್ಟು ಸ್ಮೂದಿನ ಏನು ಮಾಡ್ತೀರಾ, ವೇಸ್ಟ್ ಮಾಡಿಬಿಡ್ತೀರಾ ನೀವು ಅಂತ ಹೇಳಿ. ಇಲ್ಲ, ನನ್ನ ತಮ್ಮ ಹಾಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆಲ್ಲ ಕೊಟ್ಟರೆ ಆರಾಮಾಗಿ ಸ್ಮೂದಿಸ್ ಎಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ, ಖಂಡಿತ ನಾನು ವೇಸ್ಟ್ ಮಾಡಲ್ಲ. ಐ ಹೋಪ್ ಇವತ್ತು ಮಾಡಿರೋ ಎಲ್ಲ ಸ್ಮೂದಿಸ್ ರೆಸಿಪಿಗಳು ಕೂಡ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಸ್ಮೂದಿಸಲ್ಲಿ ನಿಮಗೆ ಯಾವ್ಯಾವ ಸ್ಮೂದಿಸ್ ಇಷ್ಟ ಆಯಿತು ಅಂತ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.